ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪೂಜಾ ಕುಮಾರ್ ವ್ಲಾಗ್ಸ್. ನಾನು ಇವತ್ತು ಹಾಕಿನೇ ಒಂದು ಸಂಡೇ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಸಂಡೇ ಅಂದಮೇಲೆ ಏನಾದರೂ ಸ್ಪೆಷಲ್ ಇರಬೇಕು ಅಲ್ವಾ. ಸೊ ನಮ್ಮ ಮನೇಲಿ ಇವತ್ತು ಏನಪ್ಪ ಸ್ಪೆಷಲ್ ಅಂದರೆ ಚಿಕನ್ ಚಾಪ್ಸ್ ಆ್ಯಂಡ್ ಗೀ ರೈಸ್ ಮಾಡಿದ್ದೀವಿ. ಸೊ ಅದ್ರ ರೆಸಿಪಿಯನ್ನು ನಾನು ಶೇರ್ ಮಾಡೋಕ್ಕೆ ಹೋಗಿಲ್ಲ. ಏನಕ್ಕಪ್ಪ ಅಂದರೆ ಆಲ್ರೆಡಿ ನನ್ನ ಚಾನಲಲ್ಲಿ ಚಿಕನ್ ಚಾಪ್ಸ್ ಹೇಗೆ ಮಾಡೋದು ಅಂತ ಶೇರ್ ಮಾಡಿದ್ದೀನಿ, ಬಟ್ ಗೀ ರೈಸ್ದು ಶೇರ್ ಮಾಡಿಲ್ಲ. ಯಾವಾಗಾರ ಟೈಮ್ ಸಿಕ್ಕರೆ ಶೇರ್ ಮಾಡ್ತೀನಿ. ಸೊ ಮಾರ್ನಿಂಗೆ ಮಾಡಿಬಿಟ್ಟಿದ್ವಿ ಇವತ್ತು. ಸೊ ಇವಾಗ ಆಲ್ಮೋಸ್ಟ್ ಈವ್ನಿಂಗ್ ಆಗ್ತಾ ಬರ್ತಾ ಇದೆ. ಇವಾಗ ಏನಕ್ಕಪ್ಪ ನಾನು ಬ್ಲಾಗ್ ಕಂಟಿನ್ಯೂ ಮಾಡಿದೆ ಅಂದರೆ ಇನ್ಮೇಲೆ ವಾರಕ್ಕೆ ಒಂದು 3 ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮಂಡೇ, ವೆಡ್ನಸ್ಡೇ, ಫ್ರೈಡೇ ಈ ಥರ ವಿಡಿಯೋಸ್ ಮಾಡೋಣ ಅಂತ. ಸೊ ನೋಡೋಣ ಹೇಗಾಗುತ್ತೆ ಹೇಗೆ ಹೋಗುತ್ತೆ ಅಂತ. ಸೊ ಇನ್ಮೇಲೆ ಒಬ್ಬಳೇ ಪಾಪನೂ ಮ್ಯಾನೇಜ್ ಮಾಡಬೇಕಾಗಬಹುದು. ಸೊ ನೋಡೋಣ, ವಿಡಿಯೋಸ್ ಮಾಡಬೇಕು ಅನ್ನೋದಂತೂ ಮೈಂಡಲ್ಲಿದೆ. ಸರಿ ಬನ್ನಿ, ಇವತ್ತಿನ ವ್ಲಾಗ್ ಹೇಗೋಗುತ್ತೆ ನೋಡೋಣ. ಫಸ್ಟು ಇನ್ನೂ ಮಧ್ಯಾಹ್ನದ ಊಟ ಮಾಡಿಲ್ಲ, ಆಲ್ಮೋಸ್ಟ್ 3 o'clock ಆಗೋಗಿದೆ. ಸೊ ಮಧ್ಯಾಹ್ನದ ಊಟ ಮಾಡಿಕೊಂಡು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಅಲ್ಲಿವರೆಗೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೇ ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದಲ್ಲಿ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಊಟ ಬಂದುಬಿಟ್ಟು ಚಿಕನ್ ಚಾಪ್ಸ್ ಮತ್ತು ಗೀ ರೈಸ್ ಮಾಡಿದ್ವಿ. ಸೊ ಬೇಗ ಬೇಗ ಊಟ ಮುಗಿಸೋಣ ಅಂತ ಹೇಳಿಬಿಟ್ಟು ಊಟ ಹಾಕ್ಕೊಂಡು ಹೋಗ್ತಿದ್ದೀನಿ. ಸೊ ದಿನ ಯಾಕೋ ಗೊತ್ತಿಲ್ಲ ಊಟ ಲೇಟ್ ಆಗೋಗ್ತಿದೆ, ತಿಂಡಿನೂ ಲೇಟ್ ಆಗ್ತಿದೆ. ಸೊ ಊಟ ಮುಗಿಸ್ಬಿಟ್ಟು ನಾನು ನಿಮಗೆ ಸಿಗ್ತೀನಿ. ಊಟ ಮಾತ್ರ ಸಖತ್ತಾಗಿತ್ತು. ಗೀ ರೈಸ್ದು ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ, ನೆಕ್ಸ್ಟು ಯಾವುದಾದ್ರೂ ವಿಡಿಯೋಲಿ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ನಂದು ಊಟ ಆದಮೇಲೆ ಪಾಪಾಗೂ ಊಟ ತಿನ್ನಿಸ್ಬೇಕಲ್ವಾ. ಸೊ ಬೆಳಿಗ್ಗೆ ಸ್ವಲ್ಪ ಬೇಗನೆ ತಿನ್ನಿಸ್ತೀನಿ, ಬಟ್ ಮಧ್ಯಾಹ್ನ ಅವಳೇನೂ ತಿನ್ನಲ್ಲ, ಸಂಜೆ ಆಗ್ತಿದ್ದಂಗೆ ರಾಗಿ ಸರಿ ತಿನ್ನಿಸ್ತೀನಿ. ಸೊ ಇವಾಗ ಅವಳು ಅಮ್ಮನ ಹತ್ರ ಆಟ ಆಡ್ತಾ ಇದ್ಲು, ನೋಡ್ಕೊಳ್ಳಿ ಎಷ್ಟೊಂದು ಹಠ ಕಲ್ತಿದ್ದಾಳೆ. ಆ್ಯಂಡ್ ಇತ್ತೀಚೆಗೆ ಅಂದರೆ ಈಗ 1-15 ಡೇಸಿಂದ ತುಂಬಾ ಕ್ರ್ಯಾಂಕಿ ಆಗ್ತಿದ್ದಾಳೆ, ಹೇಗೆ ಆಡ್ತಾಳೆ ಅಂತ ನೋಡ್ಕೊಳ್ಳಿ ಇವಾಗ. ನಮ್ಮಮ್ಮ ಎದಳು ಅಂತ ಅದಕ್ಕ ಎದಳ ಎದಳಲ್ಲ. ಚಿನ್ನ ಇಲ್ಲ ನೋಡು, ಹೋಗು ಚಿನ್ನ ಹೋಗು. ಎದಳಲ್ಲ ನಾನು ಎದಳಲ್ಲ. ನಮ್ಮಮ್ಮ ಅನ್ನದ. ಸೊ ಇವಾಗ ನಾನು ನನ್ನ ಹಸ್ಬೆಂಡ್ಗೆ ಪ್ರ್ಯಾಂಕ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಇದು ಮಂಡೇ ಮಾರ್ನಿಂಗ್, ಅಂದರೆ ಇವತ್ತು ಮಾರ್ನಿಂಗ್ ರೆಕಾರ್ಡ್ ಮಾಡಿರೋದು. ಸೊ ಹೇಗೆ ಪ್ರ್ಯಾಂಕ್ ಮಾಡ್ತೀನಿ ಅಂತ ನೋಡಿ ಆಯಿತಾ. ತುಂಬ ಚೆನ್ನಾಗಿ ಪ್ರ್ಯಾಂಕ್ ಆಗ್ತಾರೆ, ಬಟ್ ಜಾಸ್ತಿ ಇವತ್ತು ಲಾಂಗ್ ಡ್ಯೂರೇಷನಲ್ಲಿ ಪ್ರ್ಯಾಂಕ್ ಮಾಡೋಕ್ಕಾಗಿಲ್ಲ, ನೋಡ್ಕೊಳ್ಳಿ. ಕಾಣಿಸ್ತಿಲ್ಲ ತಗೋಬಾರದೇನು ಲೆಕ್ಕ ಹಾಕ್ಬಿಟ್ಟು ಹೆಂಗಸರು ವ್ಯವಹಾರ ಹೆಂಗಸರಿಗೆ, ಗಂಡಸರು ವ್ಯವಹಾರ ಗಂಡಸಿಗೆ.
ನನಗೆ ಡೌಟ್ ಬಂದು ಇಲ್ಲಿ ಕುಣಿಸ್ಕೊಂಡು ಏನೋ ಕೇಳ್ಬೇಕಲ್ಲ ಆಮೇಲೆ ಮುಖದ ಎಕ್ಸ್ಪ್ರೆಷನ್ ಎಲ್ಲ ಚೇಂಜ್ ಮಾಡ್ತಾವಳ ಇವಳೇ ಎತ್ಕೊಂಡೇನಾರ ಮಡಿಕೊಂಡು ಯಾರು ಎತ್ಕೊಂಡ್ಬಿಟ್ಟಾರ ಇಲ್ಲ ನಂಗೆ ಆಟ ಆಡ್ತಾವಳೆ ನಂಗ್ ನೋಡ್ತಾರ ಬಂದ್ಬಿಟ್ಟು ಅಯ್ಯೋ ನನ್ ಪ್ರ್ಯಾಂಕ್ ವಿಡಿಯೋ ಮಾಡೋ ಅಂತ ಅನ್ಬಿಟ್ಟು ಮಾಡ್ತಾರೆ ಎಲ್ಲಾನು ಹಾಳು ಮಾಡ್ಬಿಟ್ರಲ್ಲ ಸೊ ಪ್ರ್ಯಾಂಕ್ ವಿಡಿಯೋ ಮಾಡಕ್ಕೆ ಹೋದೆ ಪ್ರ್ಯಾಂಕ್ ಆದರು ಬಟ್ ಲಾಂಗ್ ಡ್ಯೂರೇಷನಲ್ಲಿ ಪ್ರ್ಯಾಂಕ್ ಮಾಡೋಕ್ಕಾಗಲಿಲ್ಲ ಸೊ ಅಮ್ಮ ಹೇಳಿಬಿಟ್ರು ಆದರೂ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆಯಿತಾ ಕಮೆಂಟ್ ಮಾಡಿ ಇಲ್ಲಿ ನೋಡು ಇಲ್ಲಿ ಚಿನ್ನು ಇಲ್ಲಿ 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 ಹಾಯ್ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ದಲ್ಲಿ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಇದೇ ಥರ ಹೆಚ್ಚಿನ ವಿಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್